ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಯೋನೋ SBI ನ ಆ್ಯಪನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೇನೆ. ನಿಮ್ಮ ಎಲ್ಲರ ಹತ್ರ ಸಾಮಾನ್ಯವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಕೌಂಟ್ ಇದ್ದೇ ಇರ್ತದೆ, ಹಾಗಾಗಿ ಈ ಒಂದು ವೀಡಿಯೋ ನಿಮಗೆ ತುಂಬ ಅವಶ್ಯಕ. ಇಲ್ಲಿ ಯೋನೋ ಲೈಟ್ SBI ಆ್ಯಪ್ ಏನಿದೆ ಅದನ್ನು ನೀವು ಗೂಗಲ್ ಡೌನ್ಲೋಡ್ ಮಾಡ್ಕೊಳ್ಬೇಕಾಗ್ತದೆ. ಗೂಗಲ್ ಈ ಒಂದು ಆ್ಯಪನ್ನು ಡೌನ್ಲೋಡ್ ಆದಮೇಲೆ ಇಲ್ಲಿ ನಿಮಗೆ ಇಲ್ಲಿ ರಿಜಿಸ್ಟ್ರೇಷನ್ ಕೇಳ್ತದೆ. ಅಲ್ಲಿ ನೀವು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಬೇಕು. ಈ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನಿಮಗೆ ಸಿಗೋದು ಬ್ಯಾಂಕಿಂದ. ಬ್ಯಾಂಕಲ್ಲಿ ಹೋಗಿ ನೀವು ನೆಟ್ ಬ್ಯಾಂಕಿಂಗ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ನ ಒಂದು ಪಾಸ್ವರ್ಡ್ ಮತ್ತು ಯೂಸರ್ ನೇಮ್ ಕೊಡಿ ಅಂತ ಹೇಳಿದ್ರೆ ಅವರು ನಿಮಗೆ ರಿಜಿಸ್ಟರ್ಡ್ ಮಾಡಿ ನಿಮಗೆ ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಮತ್ತು ಯೂಸರ್ ನೇಮನ್ನು ಕೊಡ್ತಾರೆ. ಆ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ನೀವು ಇಲ್ಲಿ ಹಾಕಬೇಕಾಗ್ತದೆ. ನೋಡಿ, ಈ ರೀತಿಯಾಗಿ ಯೂಸರ್ ನೇಮು ಮತ್ತು ಕೆಳಗಡೆ ಪಾಸ್ವರ್ಡನ್ನು ನೀವು ಎಂಟ್ರಿ ಮಾಡಬೇಕು. ಇದೆರಡು ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಬೇಕು. ಯೂಸರ್ ನೇಮ್ ಅವನ್ನು ಮೊದಲು ನೀವು ಹಾಕಬೇಕಾಗ್ತದೆ, ನಂತರ ಪಾಸ್ವರ್ಡ್. ಹಾಕಿ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟಾದಮೇಲೆ ಇಲ್ಲಿ ಈ ರೀತಿ ಕೇಳ್ತದೆ, ಐ ಅಕ್ಸೆಪ್ಟ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಇದಕ್ಕೆ ನೀವು ಓಕೆ ಕೊಟ್ಟು ಅಕ್ಸೆಪ್ಟ್ ಮಾಡಬೇಕು. ಅಕ್ಸೆಪ್ಟ್ ಮಾಡಾದಮೇಲೆ ನಿಮ್ಮ ಯೂಸರ್ ನೇಮ್, ಎಂಟರ್ ದ ಆಕ್ಟಿವೇಷನ್ ಕೋಡ್, ಪ್ಲೀಸ್ ಕಂಪ್ಲೀಟ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ಬಿಫೋರ್ ಮೇ. ನೋಡಿ, ಏನು ನಿಮಗೆ ಆ್ಯಕ್ಟಿವೇಷನ್ ಕೋಡ್ ಬರ್ತದೆ ಮೆಸೇಜು. ಆ ಒಂದು ಮೆಸೇಜ್ ಏನು ಬಂದಿದೆ ಅದೇ ರೀತಿ ನೀವು ಆ ಮೆಸೇಜನ್ನು ನೋಡಿ ಇಲ್ಲಿ ನೀವು ಕೋಡನ್ನು ಏನು ಮಾಡಬೇಕು, ಅಪ್ಲೈ ಮಾಡಬೇಕಾಗ್ತದೆ. ನಾನು ಬಂದಿರೋ ಕೋಡನ್ನು ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ನಂತರ ಸಬ್ಮಿಟ್ ಕೊಡಬೇಕು. ಯೂಸರ್ ಆಕ್ಟಿವೇಷನ್ ಸಕ್ಸಸ್ಫುಲ್ ಅಂತ ಹೇಳಿ ಬರ್ತಾ ಇದೆ. ಓಕೆ, ಈ ಹಿಂದೆ ನಾನು ಈಸಿ ಪಿನ್ನನ್ನು ಸಿಲೆಕ್ಟ್ ಮಾಡಿಕೊಂಡಿದ್ದೆ, ಸೊ ಅದು ಈಸಿ ಪಿನ್ ಬಂದಿದೆ. ನೀವು ಈಸಿ ಪಿನ್ನನ್ನು ಯಾವ ರೀತಿ ಕ್ಲಿಕ್ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ಮುಂದೆ ಹೇಳ್ತೇನೆ. ಅದಕ್ಕಿಂತ ನೀವು ಈ ಯೋನೋ ಲೈಟ್ SBI ಆ್ಯಪ್ನ ಒಂದು ವಿಶಿಷ್ಟತೆಯನ್ನು ತಿಳ್ಕೊಬಿಡಿ. ಒಂದು ಇಲ್ಲಿ ನೀವು ಈಸಿ ಪಿನ್ ಬರಲಿ, ಇಲ್ಲಿ ಪಾಸ್ವರ್ಡ್ ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೀವು ಮತ್ತೊಮ್ಮೆ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಇಲ್ಲಿ ಹಾಕಲಿಕ್ಕೆ ಕೇಳ್ತದೆ. ನೀವು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆದಾಗ ನಿಮಗೆ ಈ ರೀತಿಯ ಒಂದು ಪುಟ ತೆರೆದುಕೊಳ್ತದೆ. ನಿಮ್ಮ ಇಲ್ಲಿ ಹೆಸರು ಬರ್ತದೆ ಮತ್ತು ನಿಮ್ಮ ಬ್ಯಾಲೆನ್ಸ್. ಒಂದು ವೇಳೆ ಇಲ್ಲಿ ನೀವು ಟ್ಯಾಪ್ ಮಾಡಿದರೆ ನಿಮಗೆ ಬ್ಯಾಲೆನ್ಸ್ ಸಹ ತೋರಿಸ್ತದೆ, ಎಷ್ಟು ಅಕೌಂಟಲ್ಲಿ ನಿಮ್ಮದು ಹಣ ಇದೆ ಅಂತ. ಇಲ್ಲಿ ನೀವು ನೋಡಿ, ಇಲ್ಲಿ ಮೈ ಅಕೌಂಟ್ಸ್ ಅಂತ ಏನು ತೋರಿಸ್ತಾ ಇದೆ ನಿಮಗೆ, ಮೈ ಅಕೌಂಟ್ಸ್. ಇದನ್ನು ಓಪನ್ ಮಾಡಿದಾಗ ನೀವು ಅಕೌಂಟ್ ಸಮರಿ, ನಿಮ್ಮ ಅಕೌಂಟ್ನ ಡೀಟೇಲ್ ಸಿಗ್ತದೆ. ಇಲ್ಲಿ ಮಿನಿ ಸ್ಟೇಟ್ಮೆಂಟ್, ನೀವು ಏನು ಮಿನಿ ಸ್ಟೇಟ್ಮೆಂಟ್ ತೆಗಿತೀರಿ ಅದು ಸಿಗ್ತದೆ. ಎಮ್ ಪಾಸ್ಬುಕ್, ನೋಡಿ ಮೊಬೈಲಲ್ಲ ನೀವು ನಿಮ್ಮ ಪಾಸ್ಬುಕ್ಕನ್ನು ನೋಡ್ಕೊಳ್ಬೋದು. ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಸ್ಟೇಟ್ಮೆಂಟ್, ಏನೇನು ಟ್ರಾನ್ಸಾಕ್ಷನ್ ನೀವು ಮಾಡಿದಿರಿ ಅದನ್ನು. ಈ ಎಲ್ಲವನ್ನ ವ್ಯವಸ್ಥೆ ಈ ಒಂದು ಇದರಲ್ಲಿ ಕೊಡಲಾಗಿದೆ. ನಂತರ ಫಂಡ್ ಟ್ರಾನ್ಸ್ಫರ್ ಆಪ್ಷನ್ಸ್ ಇದೆ, ನೀವು ಬೇರೆಯವರಿಗೆ ಹಣ ಕಳಿಸೋದು ಬೇಕಾದರೆ ನೋಡಿ, ಸೆಲ್ಫ್ ಅಕೌಂಟಿಗೆ ಕಳಿಸ್ಬೋದು, ಬೇರೆ SBI ಅಕೌಂಟಿಗೆ, ಅದರ್ ಬ್ಯಾಂಕ್ ಅಕೌಂಟಿಗೆ ಕಳಿಸ್ಬೋದು. ನೀವು ನೆಫ್ಟ್
ಮತ್ತು ಆರ್ ಟಿ ಜಿ ಎಸ್ ಮಾಡುವಂಥ ಒಂದು ಅವಕಾಶ ಸಹ ಇಲ್ಲಿದೆ. ನಂತರ ಡೆಪಾಸಿಟ್, ಈ ಡೆಪಾಸಿಟ್ನ ಮೂಲಕ ನೀವು ಏನು ಮಾಡ್ಬೋದು, ಓಪನ್ ಫಿಕ್ಸ್ಡ್ ಡೆಪಾಸಿಟ್ ಅಂದರೆ ಎಫ್ ಡಿಯನ್ನು ಇಡ್ಬೋದು ಆನ್ಲೈನ್ ಮೂಲಕ, ಆರ್ ಡಿಯನ್ನು ಸ್ಟಾರ್ಟ್ ಮಾಡ್ಕೋಬೋದು ಆನ್ಲೈನ್ ಮೂಲಕ. ಯಾವುದೇ ಇಲ್ಲಿ ಪೇಪರ್ಸ್ ಏನೂ ಇರುವುದಿಲ್ಲ ನಿಮಗೆ. ಆರ್ ಡಿಯಲ್ಲಿ ನಿಮಗೆ ಆರ್ ಡಿಯನ್ನು ಮಾಡ್ಕೋಬೋದು ಮಂತ್ಲಿ, ಫಿಕ್ಸ್ಡ್ ಎಫ್ ಡಿ ಹಣ ಇಡ್ಬೋದು. ಸ್ಟೇಟ್ ಬ್ಯಾಂಕದ್ದೇ ಆಗಿರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಸುಲಭವಾಗಿ ನೀವು ಮನೇಲೆ ಕೂತು ಎಲ್ಲ ಟ್ರಾನ್ಸಾಕ್ಷನ್ ಮಾಡ್ಬೋದು. ನೋಡಿ, ಬಿಲ್ ಪೇಮೆಂಟ್ಸ್ ಆಪ್ಷನ್ ಇದೆ ಇಲ್ಲಿ. ಬಿಲ್ ಪೇಮೆಂಟ್ಸ್ನಲ್ಲಿ ನೀವು ಯಾವುದೇ ರೀತಿಯ ಬಿಲ್ಲುಗಳನ್ನು ಪೇ ಮಾಡ್ಬೋದು. ನೋಡಿ, ಲೈಫ್ ಎಸ್ ಬಿ ಐ ಲೈಫ್ ಪ್ರೀಮಿಯಂ ಇನ್ಶೂರೆನ್ಸ್ ಎಲ್ಲವನ್ನು ನೀವು ಈ ಒಂದು ಬಿಲ್ ಪೇಮೆಂಟಲ್ಲಿ ಮಾಡ್ಬೋದು. ಟಾಪ್ ಅಪ್ ಮತ್ತು ರೀಚಾರ್ಜ್ ಅಂತ ಇದೆ ಇಲ್ಲಿ. ನೀವು ಟಾಪ್ ಅಪ್ ಮತ್ತು ರೀಚಾರ್ಜ್, ನೋಡಿ, ಮೊಬೈಲ್ ರೀಚಾರ್ಜ್ ಮಾಡ್ಕೋಬೋದು, ಡಿ ಟಿ ಎಚ್ ರೀಚಾರ್ಜ್ ಮಾಡ್ಕೊಬೋದು, ಆ್ಯಂಡ್ ಎನ್ ಸಿ ಬಿ ಎಸ್ ಡೆಬಿಟ್ ಪ್ಲಸ್ ಕಾರ್ಡ್, ಟಾಪ್ ಅಪ್ ಆಫ್ ಸ್ಟೇಟ್ ಬ್ಯಾಂಕ್ ಪ್ರೀಪೇಯ್ಡ್ ಕಾರ್ಡ್ ಎಲ್ಲವನ್ನು ರೀಚಾರ್ಜ್ ಮಾಡ್ಕೋಬೋದು. ಇಲ್ಲಿ ನೀವು ಮ್ಯಾನೇಜ್ ಕಾರ್ಡ್, ನಿಮ್ಮದು ಏನು ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಇದೆ, ಒಂದೊಳ್ಳೆ ನೀವು ಬ್ಲಾಕ್ ಮಾಡ್ಬೇಕು ಎಲ್ಲೋ ಕಳ್ಕೊಬಿಟ್ಟಿದ್ರಿ, ಬ್ಲಾಕ್ ಮಾಡಲಿಕ್ಕೆ ನಿಮಗೆ ಆ ದಿನ ಸಂಡೇ ಆಗಿದೆ, ಬ್ರ್ಯಾಂಚಿಗೆ ಹೋಗಿ ನೀವು ಏನು ನಿಮ್ಮ ಎ ಟಿ ಎಮನ್ನು ಬ್ಲಾಕ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಇಲ್ಲಿ ನೋಡಿ ಡೆಬಿಟ್ ಕಾರ್ಡ್ ಹಾಟ್ ಲಿಸ್ಟಿಂಗ್ ಅಂತ ಇದೆ, ಅದನ್ನು ಓಪನ್ ಮಾಡಿಕೊಂಡು ನೀವು ನಿಮ್ಮ ಡೆಬಿಟ್ ಕಾರ್ಡನ್ನು ಪರ್ಮನೆಂಟಾಗಿ ಏನು ಮಾಡ್ಬೋದು, ನಿಮ್ಮ ಡೆಬಿಟ್ ಕಾರ್ಡನ್ನು ತಾತ್ಕಾಲಿಕವಾಗಿ ಅಥವಾ ಪರ್ಮನೆಂಟಾಗಿ ನೀವು ಬ್ಲಾಕ್ ಮಾಡ್ಕೋಬೋದು. ಈ ಎಲ್ಲ ಆಪ್ಷನ್ಸ್ ನಿಮಗೆ ಇಲ್ಲಿ ಸಿಗ್ತದೆ. ಇಲ್ಲಿ ನಿಮಗೆ ಕ್ಯೂ ಆರ್ ಕಾರ್ಡ್, ನೋಡಿ ಇಲ್ಲಿ ಈ ರೀತಿ ಯು ಪಿ ಐ ಟ್ರಾನ್ಸ್ಫರ್, ಹಣವನ್ನು ಯು ಪಿ ಐ ಮೂಲಕ ಯಾರಿಗಾದರೂ ಟ್ರಾನ್ಸ್ಫರ್ ಮಾಡೋದಿದ್ರೆ ಯು ಪಿ ಐ ಟ್ರಾನ್ಸ್ಫರ್ ಮಾಡ್ಬೋದು. ಕ್ವಿಕ್ ಟ್ರಾನ್ಸ್ಫರ್ ಅಂತ ಏನು ಆಪ್ಷನ್ಸ್ ಇದೆ, ಕ್ವಿಕ್ ಟ್ರಾನ್ಸ್ಫರ್ ಮಾಡ್ಕೋಬೋದು. ಹೀಗೆ ಎಲ್ಲ ಆಪ್ಷನ್ಸ್ ಸಹ ಈ ಒಂದು ಯೋನೋ ಎಸ್ ಬಿ ಐ ಬ್ಯಾಂಕ್ನಲ್ಲಿದೆ. ಇಲ್ಲಿ ನಿಮಗೆ ಇಲ್ಲಿ ಪದೇ ಪದೇ ಪಾಸ್ವರ್ಡ್ ಮತ್ತು ಯೂಸರ್ ಐ ಡಿ ಹೊರಡೋ ಬದಲು ಮ್ಯಾನೇಜ್ ಈಸಿ ಪಿನ್ ಅನ್ನು ಸಿಲೆಕ್ಟ್ ಮಾಡಿಕೊಂಡು ಎಂಟರ್ ಈಸಿ ಪಿನ್, ಕನ್ಫರ್ಮ್ ಈಸಿ ಪಿನ್ ಅಂದರೆ ಎರಡು ಅಂದರೆ ಒಂದು ಪಿನ್ನನ್ನು ನೀವು ಎರಡು ಸಲ ಹೊಡಿಬೇಕಾಗ್ತದೆ, ಒಂದು ಸಲ ಹೊಡೆದು ನಂತರ ಅದನ್ನು ಕನ್ಫರ್ಮ್ ಮಾಡಿಕೊಂಡು ಕನ್ಫರ್ಮ್ ಅಂತ ಇಲ್ಲಿ ಕೊಟ್ಟರೆ ನಿಮಗೆ ಈಸಿ ಪಿನ್ ಓಪನ್ ಆಗ್ತದೆ. ನೋಡಿ, ಈ ಒಂದು ವಿಡಿಯೋದಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕುವಾಗ ಬ್ಲ್ಯಾಕ್ ಆಗಿ ನಿಮಗೆ ಕಾಣಿಸಿರ್ಬೋದು, ಸೆಕ್ಯೂರಿಟಿ ಇಶ್ಯೂಯಿಂದಾಗಿ ಆ ರೀತಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕುವಾಗ ಬ್ಲ್ಯಾಕ್ ಬಂದಿದೆ. ಎಸ್ ಬಿ ಐ ಅವರು ಆ ರೀತಿ ಒಂದು ಇದನ್ನು ಕೊಟ್ಟಿದ್ದಾರೆ. ಈ ಮೂಲಕ ಮಾಡುವಾಗಲೂ ಸಹ ಅದು ನಿಮಗೆ ಕಾಣಿಸೋದಿಲ್ಲ, ಅದ್ರ ಬಗ್ಗೆ ಅದಕ್ಕೋಸ್ಕರವಾಗಲೇ ಅದು ಬ್ಲ್ಯಾಕ್ ಆಗಿ ಬಂದಿರೋದು. ದಯವಿಟ್ಟು ಕ್ಷಮಿಸಿ.